ಗಂಗಾಶ್ರೀ ನಿಧನ. ಸಿದ್ಧಲಿಂಗೇಶ್ವರ ದೇಗುಲದಲ್ಲಿ ಕಂಪನಿ. ಭಕ್ತರ ಅಗಲಿದ ಆನೆ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಗಮನ ಸೆಳೆದಿದ್ದ ಆನೆ ಅಶ್ವತ್ಥಾಮ ಕೆಲವು ದಿನಗಳ ಹಿಂದಷ್ಟೇ ಸಾವನ್ನಪ್ಪಿದ. ಇದೀಗ ಆ ನೋವು ಮಾಸುವ ಮುನ್ನವೇ ಮತ್ತೊಂದು ಆನೆ ಕೊನೆ ಉಸಿರೆಳೆದಿದೆ. ಸಿದ್ಧಲಿಂಗ ಮಠದಲ್ಲಿದ್ದ ಗಂಗಾಶ್ರೀ ಅನ್ನುವಂತಹ ಆನೆ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇತ್ತು. ಹೀಗಾಗಿ ಇದೀಗ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿದೆ ಅಂತ ಗೊತ್ತಾಗ್ತಾ ಇದೆ. ತೀವ್ರ ಅಸ್ವಸ್ಥತೆ ಹಾಗೂ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇಗುಲದ ಆನೆ ಗಂಗಾಶ್ರೀ ಎಂಬ 74 ವರ್ಷದ ಆನೆ ನಿನ್ನೆ ಸಂಜೆ ಕೊನೆ ಉಸಿರು ಎಳೆದಿದೆ. ಮೃತ ಗಂಗಾಶ್ರೀ ಆನೆಗೆ ಕೋಲಾರ ತಾಲೂಕಿನ ಖಾಜಿ ಕಲ್ಲಹಳ್ಳಿ ಗ್ರಾಮದ ಆನೆ ಶಿಬಿರದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಅನಾರೋಗ್ಯ ಕಾರಣ ಕಳೆದ ವರ್ಷ ಮಾರ್ಚ್ 13ರಂದು ಆನೆಗಳ ಪುನರ್ವಸತಿ ಕೇಂದ್ರಕ್ಕೆ ಕರೆತರಲಾಗಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಗಂಗಾಶ್ರೀ ಆನೆ ಕಳೆದ 2 ತಿಂಗಳಿನಿಂದ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇತ್ತು. ಕಾರಣ ಆಕೆಗೆ ಚಿಕಿತ್ಸೆ ಸಹ ಮುಂದುವರಿಸಲಾಗಿತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಂಜೆ ಗಂಗಾಶ್ರೀ ಆನೆ ಕೊನೆ ಉಸಿರೆಳೆದಿದೆ. ಈ ತನ್ನ ಭಕ್ತರನ್ನ, ತನ್ನ ಪ್ರೀತಿಸೋ ವ್ಯಕ್ತಿಗಳನ್ನ ಎಲ್ಲರನ್ನೂ ಸಹ ಆಕೆ ಅಗಲಿದ್ದಾಳೆ. ಕಳೆದ ವರ್ಷ ಅರ್ಜುನ, ಈಗ ಅಶ್ವತ್ಥಾಮ, ನಂತರ ಗಂಗಾಶ್ರೀ, ಹೀಗೆ ನಮ್ಮ ಧಾರ್ಮಿಕತೆಗೆ ಕನೆಕ್ಟ್ ಆಗಿದ್ದಂತಹ ಮೂರು ಆನೆಗಳನ್ನ ಸತತವಾಗಿ ಕಳೆದುಕೊಳ್ಳುವಂತಾಗಿದೆ. ಹೀಗಾಗಿ ಮತ್ತೆ ಮುಂಬರುವಂತಹ ಆನೆಗಳ ಆರೋಗ್ಯ ಚೆನ್ನಾಗಿರಲಿ, ಅವುಗಳು ಕೂಡ ಈ ಆನೆಗಳ ತರಹವೇ ಮತ್ತಷ್ಟು ಹೆಸರು ಮತ್ತು ಪ್ರೀತಿಯನ್ನ ಗಳಿಸಲಿ ಜನರಿಂದ ಅನ್ನೋದು ನಮ್ಮ ಆಶಯ.